ಹಾಕೊಂಡಿ ಅವರು ಇವತ್ತು ಪಣ ತಟ್ಟಿದ್ದಾರೆ ಇವತ್ತು ಆಸ ಇವರು ಯಾಸಿರ್ ಖಾನ್ ಪಟಾನ್ ಇಲ್ಲ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಕ್ಷೇತ್ರದ ಅಭ್ಯರ್ಥಿ ಯಾಸಿರ್ ಖಾನ್ ಪಟಾನ್ ಮುಖದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ ನೋಡಿ ನಾನು ಗೆಲ್ಸೇ ಗೆಲ್ಸ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಎಂಪಿರ್ ಖಾದ್ರಿ ಸಾಹೇಬರು ಕೂಡ ನನಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ನಾ ಏನಾದರೂ ಅವ್ರು ಹೇಳಿದ್ದಿದ್ರೆ ಅವ್ರು ನಮ್ಮ ಗುರುಗಳಾಗಿರೋದ್ರಿಂದ ನಾನು ಈಗಾಗಲೇ ಅವ್ರಿಗೆ ಕ್ಷಮೆಯನ್ನು ಯಾಚಿಸಿದ್ದೆ. ಕಾರ್ಯಕರ್ತರು ಒಂದಾದಾಗೆ ಮುಖಂಡರು ಒಂದಾಗ್ತಾರೆ. ಕಾರ್ಯಕರ್ತರು ಭಿನ್ನ ಅಭಿಪ್ರಾಯ ಇಟ್ಕೊಂಡು ನಾವು ಎಂದೂ ಪಕ್ಷ ಕಟ್ಟಕ್ಕಾಗೋದಿಲ್ಲ. ಹಾಕೊಂಡು ಅವ್ರು ಇವತ್ತು ಪಣ ತಟ್ಟಿದ್ದಾರೆ ಇವತ್ತು ಆಸ ಇವರು ಯಾಸಿರ್ ಖಾನ್ ಪಟಾನ್ ಇಲ್ಲ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಮನೆ ಖಾದ್ರಿ ಅವರು ಮಾತು ಕೊಟ್ಟಿದ್ದಾರೆ. ಅವ್ರು ಖಾದ್ರಿ ಅವರು ಭಾಳ ಸತಿ ಹೇಳಿದ್ದಾರೆ ಮಾಧ್ಯಮದಲ್ಲಿ ಹೇಳಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಸಿತ್ತಿನ ಸಿಪಾಯಿ ನಾನು ಗೆಲ್ಸ್ಕೊಂಡು ಬರೋದು ನನ್ನ ಜವಾಬ್ದಾರಿ. ಯಾಸಿರ್ ಖಾನ್ ಪಟಾನ್ ಕ್ಯಾಂಡಿಡೇಟ್ ಇಲ್ಲ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಾಯಲ್ಲೇ ಕೇಳಿ ನೀವು ಈಗ ಈ ವಿಚಾರ ಮಾತಾಡ್ರಿ ಆಮೇಲೆ ಲವ್ ಜಿಯಾದ್ ಲ್ಯಾಂಡ್ ಜಿಯಾದ್ ಎಲ್ಲ ಆಮೇಲೆ ಮಾತಾಡುವ. ನಾನು ನನ್ನ ನಾಮಪತ್ರ ವಾಪಸ್ ಪಡೆದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಂದರ್ಭ ನಾನು ನನ್ನ ನಾಮಪತ್ರ ವಾಪಸ್ ಪಡೆದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ನಾಯಕರಾದ ನಸೀರಮ್ಮ ಸಾಹೇಬರು, ಜಮೀರಮ್ಮ ಸಾಹೇಬರು, ಶಿವಾನಂದ್ ಪಾಟೀಲ್ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು, ಎಲ್ಲರೂ ನಮಗೆ ಎಚ್ ಸಿ ಮಾದೇವ್ ಸಾಹೇಬರು ಎಲ್ಲರೂ ನನಗೆ ಭಾಳ ಶ್ರೀನಿವಾಸ್ ಮಾನ್ಯವರು, ಶಿವಣ್ಣನವರು, ರುದ್ರಪ್ಪ ಲಮ್ಮಾಣಿಯವರು, ಪ್ರಕಾಶ್ ಅವರು, ಬಣಕಾರ್ ಅವರು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಹುಬ್ಳಿ ಧಾರವಾಡ ಜಿಲ್ಲೆಯ ಎಲ್ಲ ಗದಗ ಜಿಲ್ಲೆಯ ಶಾಸಕರು, ಬೇಡಪ್ಪ ಪಕ್ಷ ಗೆಲ್ಲಬೇಕು ಅಂಥೇಳಿ ಹೆಚ್ಚಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾತು ಕೊಟ್ಟು ಬಂದೀನಿ. ನೀವೇ ನಮ್ಮ ಅಭ್ಯರ್ಥಿ ಅಂತ ನಾನು ಭಾವಿಸಿ ನಾನು ಪ್ರಚಾರ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟು ಬಂದೀನಿ. ಈ ಶಿಗ್ಗಾಂವ್ ಕ್ಷೇತ್ರದ ಅಭ್ಯರ್ಥಿ ಯಾಸಿರ್ ಖಾನ್ ಪಟಾನ್ ಮುಖದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ ನೋಡಿ ನಾನು ಗೆಲ್ಸೇ ಗೆಲ್ಲಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಷ್ಟು ಅಂತರದಿಂದ ಗೆಲ್ಲಿಸ್ತೀವಿ ನೋಡಿ, ಒಂದು ಓಟ್ನಾಗ ಗೆದ್ರು ಗೆಲುವು, 30,000 ಅಂತರಲ್ಲಿ ಗೆಲ್ಲಿಸ್ತೀವಿ. ಧನ್ಯವಾದ. ಏನ್ ಜಿದ್ದಾಜಿದ್ದಿ ಇಲ್ಲ, ಏನಿಲ್ಲ, ಅವರು ನೋ ಇದೆ, ನೋ ತೋಡ್ಕೊಂಡಿರೋ ಅಷ್ಟೇ. ಜಮೀರಮ್ಮ ಸಾಹೇಬರು ಈ ರಾಜ್ಯದ ಒಬ್ಬ ಪ್ರೀತಿಯ ಪಾತ್ರದ ನಾಯಕರು, ಅವರು ಸರ್ವಧರ್ಮೀಯ ನಾಯಕರು, ವಿಶೇಷವಾಗಿ ಬಡವರ ನಾಯಕರು. ಎಲ್ಲ ಬಡವರು ಬಂದು ಇವ್ರು ಏನ್ ಮಾಡ್ತಾರೆ, ಬಂದಾಗ ಅವ್ರ ಬಯಂತು ತೀವ್ರ ಬಾಯ್ ಹಾಕಿ ಅದು ಬಹಳ ಕಷ್ಟ ಆಗುತ್ತೆ ನಮಗೆ. ಅದಕ್ಕೆ ಅವ್ರ ಮೇಲೆ ಪ್ರೀತಿ ಇಟ್ಟು ತಪ್ಪು ಮಾಹಿತಿ. ಈಗ ನಮ್ ಕಾರ್ ಮೇಲೆ ಕಲ್ಲು ಹೊಡೆದಿದ್ದಾರೆ ಅಂತ ತಪ್ಪವನೆ, ಅದು ನಮ್ ಕಾರಿಗೆ ಕಲ್ಲು ಹೊಡೆದಿಲ್ಲ. ಆ ದಿನ ಏನಾಯ್ತು, ನಾವು ಹೋಗಿದ್ವಿ ಯಾಸಿರ್ ಖಾನ್ ಪಟಾನ್ ಅವರು ಗಾಡಿ, ಆ ಗರ್ಮ ಗರ್ಮಿ ಇತ್ತು, ಆ ಕಾರ್ಯಕರ್ತರು ಜೋಶ್ ಅಲ್ಲಿದ್ರು. ಆ ಯಾಸಿರ್ ಖಾನ್ ಪಟಾನ್ ಗಾಡಿ ಬಂದಿದ್ದಕ್ಕೆ ಯಾರೋ ಒಬ್ಬ ಕಲ್ಲು ಹೊಡೆದಿದ್ದಾನೆ. ನಿಜ ಅದು, ನಮ್ ಗಾಡಿ ಅಂತ ತಿಳ್ಕೊಂಡು ನೋಡಿದಿಲ್ಲ. ದಯಮಾಡಿ ತಪ್ಪವನೇ ನೀವು ಕೊಡಬಾರ್ದು. ಈಗ ಬೆಳಗಿಂದ ಜೊತೆಯಲ್ಲಿದ್ದೀರಾ ಕಾರ್ಯಕರ್ತರು, ಅಲ್ಲಿಂದಾನೆ ನಾವು ಯಾವ ಎಲ್ಲಿಂದ ನಾವು ತಳಸಿಂದಾನೆ ಭೇಟಿ ಮಾಡ್ಕೊಂಡು ಬರ್ತೇವೆ. ಅವ್ರು ಏನಂತಾರೆ, ಖಾದ್ರಿ ಸಾಹೇಬ್ಗೆ ಅನ್ಯಾಯ ಆಗಿದೆ, ಏನಾರ ಅವನ ಸ್ಥಾನ ಕೊಡಿ ಅವರಿಗೆ ಅಂತ ಕೇಳ್ಕೊಂಡಿದ್ದಾರೆ. ಈಗ ಮನೆಯ ನಮ್ಮ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮಾಧ್ಯಮ ಸ್ನೇಹಿತರಿಗೆ ಮಾತಾಡುವಾಗ ಏನಂದ್ರು, ಕೋಡ್ ಆಫ್ ಕಂಡಕ್ಟ್ ಹಿನ್ನೆಲೆಯಲ್ಲಿ ನಾವೇನು ಹೇಳೋಕ್ಕಾಗಲ್ಲ. ಪಕ್ಷ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ, ಖಂಡಿತ ಮುಂದಿನ ದಿನದಲ್ಲಿ ಅವ್ರಿಗೆ ಒಳ್ಳೇದಾಗ್ತದೆ. ಪಟಾನ್ ನಮ್ಮ ರಾಜ್ಯದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ನಾಯಕರಾದಂಥ ಜಮೀರಮ್ಮ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಶಿವಾನಂದ ಪಾಟೀಲ್ ಸಾಹೇಬರು, ನಮ್ಮ ಹಿರಿಯ ನಾಯಕರಾದಂಥ ನಸೀರಮ್ಮ ಸಾಹೇಬರು, ಮಾನೆ ಸಾಹೇಬರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಹಾಗೂ ಈಶ್ವರ್ ಖಂಡ್ರೆ ಸಾಹೇಬರು, ಬಹಳಷ್ಟು ಮುಖಂಡರು ಇವತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೊತೆಗೆ ನಮ್ಮ ಹಿರಿಯ ನಾಯಕರು, ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಅಜಂಪೀರ್ ಖಾದ್ರಿ ಸಾಹೇಬರು ಕೂಡ ನನಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ನಾ ಏನಾದರೂ ಅವ್ರಿಗೆ ಹೇಳಿದ್ದಿದ್ರೆ ಅವರು ನಮ್ಮ ಗುರುಗಳಾಗಿರೋದ್ರಿಂದ ನಾನು ಈಗಾಗಲೇ ಅವ್ರಿಗೆ ಕ್ಷಮೆಯನ್ನು ಯಾಚಿಸಿದ್ದೇನೆ. ನಾನು ಮುಂದಿನ ದಿನಗಳಲ್ಲಿ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ನಾನು ನಡೀತೇನೆ ಅನ್ನೋಂಥ ಮಾತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈಗಾಗಲೇ ನಮ್ಮ ಎಲ್ಲ ನಾಯಕರುಗಳು ಕೂಡಿ ನಮ್ಮ ಪಕ್ಷದಲ್ಲಿರುವಂಥ ಎಲ್ಲ ಆಕಾಂಕ್ಷಿಗಳನ್ನು ಕೂಡಿ ಒಗ್ಗಟ್ಟು ಮಾಡಿ ಇವತ್ತು ಈ ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರ ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಇಲ್ಲೇ ಗೆದ್ದಿಲ್ಲ. ಈ ವರ್ಷ ಕಾಂಗ್ರೆಸ್ ಪಕ್ಷವನ್ನು
ಗೆಲ್ಲಿಸಲೇ ತೀರಬೇಕಂತೇಳಿ ಒಂದು ಹಠವನ್ನು ತಡ್ಕೊಂಡು ನಮ್ಮೆಲ್ಲ ನಾಯಕರು ಕೂಡ ಎಲ್ಲರೂ ಒಗ್ಗಟ್ಟು ಮಾಡಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸಿದ್ದೇನೆ. ಈಗ ಜಂಟಿಯಾಗಿ ಪ್ರಚಾರ ಮಾಡ್ತೀರಾ ಸರ್ ಇಬ್ರು? ನೂರಕ್ಕೆ ನೂರು, ನೂರಕ್ಕೆ ನೂರು ಅವರ ನೇತೃತ್ವದಲ್ಲೇ ನಾವು ಪ್ರಚಾರನ ಮಾಡ್ತೀವಿ. ಸರ್, ಈ ಜೋಡೆತ್ತುಗಳು ಅನ್ನುವಂಥದ್ದು ಎಲೆಕ್ಷನಲ್ಲಿ ಭಾಳ ವರ್ಕ್ ಆಗುತ್ತೆ, ಹಾಗೆ ಜೋಡೆತ್ತಾಗಿ ದುಡಿದು ನಿಮಗೆ ನೀವು ಗೆದ್ದು ಬರ್ತೀರಾ ಅಂತ? ಜೋಡೆತ್ತಾಗಲ್ಲ, ನಾವು ಗುರು, ಅವರು ನಮ್ಮ ಶಿಷ್ಯರು. ನೀವು ಜೋಡೆತ್ ಮಾಡಿ ಆದ್ರೆ ಹೊಲ ಕೊಡಿಸಿ ಭಿನ್ನಾಭಿಪ್ರಾಯ ಇಲ್ಲ. ಈಗಾಗಲೇ ಪತ್ರಿಕೆಗಳಲ್ಲಿ ಕೆಲವು ಕೆಲವು ಜನರ ಹೇಳಿಕೆ ಅಂಥೇಳಿ ತಾವು ಪ್ರಕಟಿಸಿರಿ, ಅದು ಯಾವುದೂ ಸತ್ಯ ಅಲ್ಲ. ನಾವೆಲ್ಲರೂ ಕಾಂಗ್ರೆಸ್ ಕುಟುಂಬದವರು. ನಾನು ನಿಮ್ಗೆ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಖಾದ್ರಿ ಅವರು ಹಿರಿಯರು ಪಟ್ಟಣವ್ರು ಕೂಡ ನಮ್ಮ ಪಕ್ಷದ ಒಬ್ಬ ಹೋದ ಸಾರ್ಥಿ ಅಭ್ಯರ್ಥಿ. ಇವರಿಬ್ಬರು ಒಮ್ಮನಸಿನಿಂದ ಇವತ್ತು ಖಾದ್ರಿಯವ್ರು ಹಿಂತಕ್ಕೊಂಡು ಪಕ್ಷದ ಪ್ರಚಾರ ಮಾಡ್ತಾರೆ. ಪಟಾಣವ್ರು ಕೂಡ ಇನ್ಮೇಲೆ ಖಾದ್ರಿಯವ್ರ ಹಿರಿತನದಲ್ಲಿ ಪ್ರಚಾರ ಮಾಡ್ತಾರೆ. ಅವ್ರು ಬೆಂಬಲಿಗರು ಹೇಳ್ತಿದ್ರೆ ಅವ್ರಿಗೆ ನೋವಾಗಿದೆ, ಪಕ್ಷಕ್ಕೆ ದುಡ್ದಿದ್ದಾರೆ, ಅವ್ರಿಗೊಂದು ಸ್ಥಾನಮಾನ ಕೊಡಬೇಕು ಅಂತ ಏನು ಭರವಸೆ ಕೊಟ್ಟರು? ಇದು ನೀವು ಹೇಳ್ತಾ ಇದ್ದೀರಾ, ಅವ್ರು ಹೇಳಿದ್ರು? ಅವ್ರ ಕಾರ್ಯಕರ್ತರು ಹೇಳಿದ್ರು, ಅದನ್ನ ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳ್ಬಿಡಿ. ಖಾದ್ರಿ ಅವ್ರು ನನ್ನ ಪಕ್ಕಕ್ಕೆ ಇದ್ದಾರೆ. ಯಾಕಂದ್ರೆ ಮನೋಹರ್ ತಹಸೀಲ್ದಾರ್ ಅವರು ಮುಲ್ಗುಂಪಾದ ಅದೇ ರೀತಿ ಇಲ್ಲಿ ಇವ್ರು ಆಗ್ಬಾರ್ದು ಅನ್ನೋದು ಅವ್ರ ಕಾರ್ಯಕರ್ತರ ಅಭಿಪ್ರಾಯ. ನೋಡಿ, ಪಕ್ಷ ದೊಡ್ಡದ್ರಿ, ಯಾರನ್ನೂ ಯಾರು ಮೂಲಿ ಗುಂಪು ಮಾಡೋದಿಲ್ಲ. ಇಲ್ಲೇ ಇದ್ರಿಗೆ ಇದ್ದಾರೆ ಖಾದ್ರಿ ಅವರು. ಅವ್ರ ಕಡೆಯಿಂದ ಒಂದು ಮಾತು ಕೇಳಿ ಕ್ಲಾರಿಫಿಕೇಶನ್ ತಗೊಂಡು ಅದು ನಿಮ್ಗೆ ಸತ್ಯ ಅನಿಸಿದ್ರೆ ಮುಂದುವರ್ಸೆ. ಕಾರ್ಯಕರ್ತರು ಒಂದಾದಾಗೆ ಮುಖಂಡರು ಒಂದಾಗ್ತಾರೆ. ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಇಟ್ಕೊಂಡು ನಾವು ಎಂದೂ ಪಕ್ಷ ಕಟ್ಟಕ್ಕಾಗೋದಿಲ್ಲ.